ರಾಯಚೂರು ನಗರದಲ್ಲಿ ಮಾಜಿ ಸೈನಿಕರಿಂದ 23ನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಬಸವೇಶ್ವರ ಪುತ್ಥಳಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ, ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಭಾರತ್ ಮಾತಾ ಕಿ ಜೈ ಘೋಷಣೆಗಳೊಂದಿಗೆ ವಿಜಯೋತ್ಸವವನ್ನು ಆಚರಿಸಲಾಯಿತು. ನಂತರ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಗೌರವ ಸಮರ್ಪಣೆಯಾಗಿ ಕ್ಯಾಂಡಲ್ ಬೆಳಗಿಸುವ ಮೂಲಕ 1 ನಿಮಿಷಗಳ ಮೌನಾಚರಣೆಯನ್ನು ಮಾಡಲಾಯಿತು. ಸರ್, ಈ ಒಂದು ಕಾರ್ಗಿಲ್ 1999 ಮೇ 3 ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಪಾಕಿಸ್ತಾನದೊಂದಿಗೆ ಯುದ್ಧದ ಒಂದು ಕಾರ್ಗಿಲ್ ಯುದ್ಧವನ್ನು ನಾವು ಜೂನ್ 14 ಎಲ್ಲ ಒಂದು ಅವರು ವಶಪಡಿಸಿಕೊಂಡಿರ್ತಕ್ಕಂಥ ಸ್ಥಳಗಳನ್ನು ನಾವು ವಶಪಡಿಸಿಕೊಂಡ ನಂತರ ಮತ್ತೆ ಪುನಃ ನಮಗೆ ಸರ್ಕಾರದಿಂದ 26ನೇ ಜೂನ್ 26 ಕಾರ್ಗಿಲ್ ವಿಜಯ ದಿವಸವೆಂದು ಪರಿಗಣನೆಗೆ ತೆಗೆದುಕೊಂಡಿದ್ದು ಆ ಒಂದು ದಿನದಲ್ಲಿ ಶಹೀದ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ವೀರಮರಣವನ್ನು ಹೊಂದಿರತಕ್ಕಂಥ ನಮ್ಮ ಸೇನಾನಿಗಳಿಗೆ ನಾವು ಸ್ಮರಣೆ ಮಾಡುತ್ತಾ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲು ಇವತ್ತು ಈ ಒಂದು ಮಹಾತ್ಮ ಗಾಂಧಿ ಮೂರ್ತಿಯ ಮುಂದುಗಡೆ ನಾವೆಲ್ಲರೂ ಇದ್ದೇವೆ. ಬೋಲೋ ಭಾರತ್ ಮಾತಾ ಕೀ. ಏನು 23 ಹಿಂದೆ ನಾವು ಪಾಕಿಸ್ತಾನ ವಿರುದ್ಧ ಈ ಯುದ್ಧವನ್ನು ನಾವು ಗೆದ್ದು ನಮ್ಮ ಸೈನಿಕರು ವೀರ ಜವಾನರು ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವ್ರನ್ನ ಎಲ್ಲರನ್ನ ನಾವು ಸ್ಮರಿಸ್ತಾ ಇವತ್ತು ಈ ಒಂದು ಎಕ್ಸ್ ಸರ್ವಿಸ್ ಮೆನ್ ಅವ್ರ ಕಡೆಯಿಂದ ಇವತ್ತು ಈ ಒಂದು ವೀರ ಸೈನಿಕರನ್ನ ನಾವು ನೆನೆಸ್ಬೇಕಾಗ್ತದೆ. ಇಂಥ ಒಂದು ವೀರ ಸೈನಿಕರು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟದ್ದಕ್ಕೋಸ್ಕರ ನಾವು ಇವತ್ತು ನಮ್ಮ ದೇಶದಲ್ಲಿ ನಾವು ಫ್ರೀಯಾಗಿ ನಾವು ಬಾಳ್ತಾ ಇದ್ದೀವಿ ಅಂತಂದರೆ ಇವ್ರನ್ನ ನಾವು ನೆನೆಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮಾಜಿ APMC ಅಧ್ಯಕ್ಷ ಕೆ ಶಾಂತಪ್ಪ, ಸಂಘದ ಜಿಲ್ಲಾಧ್ಯಕ್ಷ ಚನ್ನಾರೆಡ್ಡಿ, ಉಪಾಧ್ಯಕ್ಷ ಅಲಿ ಮಲ್ಬಾರ್, ಗೋಪಾಲ್ ನಾಯಕ್, ಶ್ಯಾಮ್ ಸುಂದರ್, ರಮೇಶ್ ನಾರಾಯಣ್, ಗೋವಿಂದ್ ನರಸಿಂಹಲು ಹಾಗೂ ಜಿಲ್ಲೆಯ ಮಾಜಿ ಸೈನಿಕರುಗಳು ಉಪಸ್ಥಿತರಿದ್ದರು.